ತಾವು ಕೇಳಿದ್ರೆ ಆಗ್ಲೇ ಗೊಲ್ಲ ಸಮುದಾಯ ಬಗ್ಗೆ ಸುಧಾಕರ್ ಅವರು ಯಾಕೆ ಅವ್ರಿಗೆ ಭಯ ಅಂತ ಹೇಳಿ, ಅವ್ರು ಯಾಕೆ ಡಿವೈಡ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ, 10 ವರ್ಷ ಅವ್ರ ಶಾಸಕರಿದ್ದಾಗ 100 ಗೊಲ್ರಟ್ಟಿಲಿ ಯಾವ ಗೊಲ್ರಟ್ಟಿಗೂ ಅವ್ರು ಒಂದು ರೋಡ್ ಹಾಕಿರ್ಲಿಲ್ಲ. ಸೀರಿಯಸ್ಲಿ, ವೆರಿ ಸೀರಿಯಸ್ಲಿ. 10 ವರ್ಷ ಬರೀ ಶಾಸಕರಾಗಿರ್ಲಿಲ್ಲ, ಸಚಿವರು ಕೂಡ ಆಗಿದ್ರು. ಅದಕ್ಕೆ ಹೌದು, ಸಚಿವರು ಆಗಿದ್ರು. 110 ಗೊಲ್ಲರಟ್ಟಿಗೆ ಒಂದು ರೋಡ್ ಕೂಡ ಹಾಕಿರ್ಲಿಲ್ಲ. ಅವ್ರು ಹೇಳ್ತಾರೆ, ನಿಮ್ ಮಾತು ರೆಕಾರ್ಡ್ ಆಗ್ತಿದೆ ಮೇಡಮ್. ಹೌದು, ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್. 110 ಗೊಲ್ಲರಟ್ಟಿಗೆ ಒಂದು ರೋಡ್ ಕೂಡ ಮಾಡಿಲ್ಲ ಸುಧಾಕರ್, ಮಾಡಿರ್ಲಿಲ್ಲ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್. ಅಷ್ಟು ರಸ್ತೆಗಳನ್ನ ಗೊಲ್ರಟ್ಟಿಗಳಿಗೆ ಮಾಡಿದ್ದೇನೆ. ನೋಡಿ, ಅವರು ಈ ರಾಜ್ಯದ ರೆಪ್ರೆಸೆಂಟ್ ಮಾಡುವಂತವ್ರು, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಆದ್ರೆ ಸುಧಾಕರ್ ಅವರು ಅದು ಮಾಡಿರ್ಲಿಲ್ಲ. ಅವ್ರು ಹೇಗ್ ಕೆಲಸ ಮಾಡಿದ 10 ವರ್ಷ ಅಂದ್ರೆ, ನನ್ಗೆ ಯಾವ ಊರಲ್ಲಿ ಓಟ್ ಬಂದಿದೆ ಅವ್ರಿಗೆ ಕೆಲಸ, ಯಾವ ಊರು ನನಗೆ ಓಟ್ ಹಾಕಿಲ್ಲ ಅವ್ರಿಗೆ ಕೆಲಸ ಇಲ್ಲ. ಬಟ್ ನಾನು ಹಂಗೆ ಕೆಲಸ ಮಾಡಿಲ್ಲ. ನನಗೆ ಓಟ್ ಬರಲಿ ಬರದೇ ಇರಲಿ, ನಾನೊಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿರುವಂಥ ಪ್ರಮುಖ ಸಮಸ್ಯೆ ಏನು ಅದನ್ನು ಗಮನಹರಿಸಿ ಕೆಲಸ ಮಾಡಿಕೊಟ್ಟಿದ್ದೀನಿ.